ರಿಯಾಲಿಟಿ ಶೋ ಬಿಗ್ ಬಾಸ್ 7 ಮೂರು ವಾರಗಳನ್ನ ಮುಗಿಸಿ ನಾಲ್ಕನೇ ವಾರವನ್ನ ಶುರು ಮಾಡಿದೆ. ನಾಲ್ಕನೇ ವಾರ ಮನೆಯಿಂದ ಹೊರಹೋಗಲು ಬರೋಬ್ಬರಿ 7 ಮಂದಿ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಅಂದರೆ ಅಲ್ಲಿ ನೋವು, ಅಳು, ಕೋಪ, ಬೇಸರ ಇದ್ದೇ ಇರುತ್ತೆ, ಜೊತೆಗೆ ಪ್ರೀತಿಯೂ ಇರುತ್ತೆ. ಪ್ರತಿ ಸೀಸನ್ ನಲ್ಲೂ ಒಂದೊಂದು ಜೋಡಿಯನ್ನ ಪೇರ್ ಮಾಡಿ ಅವರ ಬಗ್ಗೆಯೇ ಮನೆಯಲ್ಲಿ ಚರ್ಚೆ ನಡೀತಾ ಇರುತ್ತೆ. ಈ ಬಾರಿಯೂ ಪೇರ್ ಮಾಡಿ ಅವರ ಬಗ್ಗೆಯೇ ಪಿಸು ಪಿಸು ಮಾತನಾಡ್ತಾ ಇದ್ದಾರೆ. ಚಂದನಾರನ್ನ ಅಪ್ಪಿಕೊಂಡು ಮುತ್ತು ಕೊಟ್ಟ ಕಿಶನ್. ಹೌದು, ಮಂಗಳವಾರ ಬಿಗ್ ಬಾಸ್ ಮನೆಯ ಮಂದಿಗೆಲ್ಲ ಒಂದು ಟಾಸ್ಕ್ ಕೊಟ್ಟಿದ್ರು. ಸ್ಪರ್ಧಿಗಳು ಎರಡು ಗುಂಪುಗಳಾಗಿ ಗಾಳಿ ಗೋಪುರ ಕಟ್ಟಬೇಕು ಅಂತ ಟಾಸ್ಕ್ ಕೊಟ್ಟಿದ್ರು. ಈ ಟಾಸ್ಕ್ ಮಾಡುವಾಗ ಎರಡು ಗುಂಪುಗಳ ಮಧ್ಯೆ ಜೋರಾಗಿ ಜಗಳ ಗಲಾಟೆ ನಡೆದಿದೆ. ಕೊನೆಗೆ ಬಿಗ್ ಬಾಸ್ ಈ ಟಾಸ್ಕ್ ನಿಂದ ಬ್ರೇಕ್ ಕೊಟ್ಟಿದ್ರು. ಆಗ ಮನೆಯ ಮಂದಿ ಅಡುಗೆ ಮನೆಯಲ್ಲಿ ಕುಳಿತು ಟಾಸ್ಕ್ ನಲ್ಲಿ ನಡೆದ ಜಗಳದ ಬಗ್ಗೆ ಮಾತನಾಡಿಕೊಳ್ತಾ ಇದ್ರು. ಆಗ ಟಾಸ್ಕ್ ಮಾಡುವಾಗ ಚಂದನ ಕಿಶನ್ಗೆ ಗಾಯ ಮಾಡಿದ್ರು. ಹೀಗಾಗಿ ಎಲ್ಲರ ಜೊತೆ ಮಾತನಾಡ್ತಾ ಇದ್ದ ಕಿಶನ್ಗೆ ದೂರದಿಂದ ನಿಂತುಕೊಂಡೇ ಸಾರಿ ಕೇಳಿದ್ರು. ಆಗ ಕಿಶನ್ ಚಂದನಾ ಬಳಿ ಬಂದು ಆಕೆಯನ್ನ ಅಪ್ಪಿಕೊಂಡು ಪರವಾಗಿಲ್ಲ ಬಿಡಿ ಅಂತ ಹೇಳಿದ್ರು. ಇದೇ ವೇಳೆ ಅವರ ಕೆನ್ನೆಗೆ ಮುತ್ತು ಕೊಟ್ಟಿದ್ದಾರೆ. ಇದನ್ನ ಹರೀಶ್ ರಾಜ್ ನೋಡಿ ನಕ್ಕಿದ್ದಾರೆ. ಕೊನೆಗೆ ಮನೆಯವರು ಏನಾಯ್ತು ಅಂತ ಕೇಳಿದಾಗ ಆಗ ಹರೀಶ್ ರಾಜ್ ಪ್ರೀತಿಯಿಂದ ಕಿಶನ್ ಚಂದನಾ ಅವರಿಗೆ ಮುತ್ತು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾಲ್ಕನೇ ವಾರ ಮನೆಯಿಂದ ಹೊರಹೋಗಲು ಪ್ರಿಯಾಂಕಾ, ಶೈನ್ ಶೆಟ್ಟಿ, ಭೂಮಿ ಶೆಟ್ಟಿ, ರಾಜು ತಾಳಿಕೋಟೆ, ಚಂದನ್ ಆಚಾರ್, ಚೈತ್ರಾ ಕೊಟ್ಟೂರ್ ಮತ್ತು ದೀಪಿಕಾ ದಾಸ್ ನಾಮಿನೇಟ್ ಆಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.